ಕೇಳ್ತಿದ್ದೀರ ಸುವರ್ಣ ಹಲೋ ಯಾರು ಹಲೋ ವರ್ಷ ನಾನು ಮಾಲತಿ ಮಾತಾಡಕತ್ತೀನಿ ಓ ಆಂಟಿ ದೀವಾ ಒಂದ್ ನಿಮಿಷ ಹೇಳಿ ಆಂಟಿ ಏನ್ ವಿಷಯ ನಿನ್ನ ಗಂಡ ಅದಾ ನಾನು ಇಲ್ಲ ಅವರು ಆಫೀಸ್ ಗೆ ಹೋದ್ರು ಅಯ್ಯ ಇನ್ನ ಅವರಿಗೆ ಹಳೆ ಆಫೀಸ್ ಗೆ ಬಂಗ ಹೋಗಿಲ್ಲನ ಎಣ್ಣೆ ಚೆಲ್ಲಿದ್ರು ಪಾರ್ಲೆ ಜಿಟ್ ಹೋಗಿಲ್ಲ ಅಂದಂಗ ಆತ್ ನೋಡು ನಮ್ಮ ಹಳೆಯನ್ ಜೋಡಿ ಹೊಸ ಯೋಜನೆ ಮಾಡ್ತೀರ ಅಂತ ಹೇಳಿ ಹೋದಾವ ಫೋನ್ ಮಾಡಿಲ್ಲಲ್ಲವ ಅವನ ಯೋಜನೆ ಮಾಡೋ ಇಷ್ಟ ಐತ ಇಲ್ಲ ಅಯ್ಯೋ ಇದೆ ಆಂಟಿ ನಾವು ದಿನ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ಅಯ್ಯ ಬರೆ ಯೋಚನೆ ಮಾಡ್ಕೊತ ಕೂತ್ರ ಹೆಂಗ ರೊಕ್ಕ ಜೋಡಿಸಿ ಯೋಜನೆ ಶುರು ಮಾಡಬೇಕು ಹೌದಲ್ಲ ಹಾ ಹೌದು ಮತ್ತೆ ಲಗುನ ಎಲ್ಲ ಹೊಂದಿಸಬೇಕು ಹೌದಲ್ಲ ನೀವು ಹಿಂಗ ಸುಮ್ಮನೆ ಕೂತ್ರ ನಾವು ಏನು ತಿಳ್ಕೊಬೇಕು ಮೊದಲ ಮಂದಿ ಯೋಜನೆ ಮಾಡಕ ಒಲ್ಲೆ ಅಂತಿದ್ರು ಈಗ ಮ್ಯಾಲ್ ಬಿದ್ದು ಕೇಳಕತ್ತರ ಈ ಮಂದಿಗೆ ನಮ್ಮ ಮಳಿಯಾರಿ ಕಿಮ್ಮತ್ತು ಈಗ ಗೊತ್ತಾತು ಕೋಟಿ ಕೋಟಿ ರೊಕ್ಕ ಹಾಕಕ ನಾ ಮುಂದು ತಾ ಮುಂದು ಅಂತ ಸಾಲ ಸಾಲಾಗಿ ನಿಂತಾರ ಏನ ನೀವು ನಮಗೆ ಗೊತ್ತಿರೋರು ಅನ್ನೋ ಕಾರಣಕ್ಕ ನಮ್ಮ ಮಳಿಯಾ ನಿಮಗೆ ಅವಕಾಶ ಕೊಟ್ಟಾನ ನಿಮಗೆ ಬ್ಯಾಡ ಅಂದ್ರೆ ಹೇಳ್ರೆ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕಂತೀವಿ ಇಲ್ಲ ಇಲ್ಲ ನಾವು ಈ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡ್ತೀವಿ ಸ್ವಲ್ಪ ಟೈಮ್ ಕೊಡಿ ಆಂಟಿ ನಾನು ವಿನಯ್ ಹತ್ರ ಮಾತಾಡಿ ದುಡ್ಡು ಅಡ್ಜಸ್ಟ್ ಮಾಡಿಸ್ತೀನಿ ಹಾ ಲಗುನ ವ್ಯವಸ್ಥೆ ಮಾಡ ಗಾರ್ಡ್ ಹೋದ್ಮೇಲೆ ಟಿಕೆಟ್ ತಗೋಬಾರದು ಇಲ್ಲ ಅಂದ್ರೆ ದೇಸಾಯಿ ಮನೆಯಾಗ ನಿಮ್ಮ ತಂಗಿ ಸೇವೆ ಮಾಡ್ಕೋ ಅಂತ ಕುಂದ್ರ ಪ್ರಕೃತಿ ಹ್ಞೂ ಲಗುನ ವ್ಯವಸ್ಥೆ ಮಾಡ ವರ್ಷ ತಲೆಯಾಗ ಹುಳ ಬಿಟ್ಟಿನಿ ಏನಾಗತ್ತ ನೋಡ್ತೀನಿ ವರ್ಷ ಏನು ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದ್ದೆ ಒಂದು ನಿಮಿಷ ಮಾಲತಿ ಅವರು ಫೋನ್ ಮಾಡಿದ್ರು ಪ್ರಾಜೆಕ್ಟ್ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಂತ ಕೇಳಿದ್ರು ಮಾಡ್ತೀ ಅಂತ ಹೇಳಬೇಕಾಗಿತ್ತು ಬರಿ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗುತ್ತಾ ಅವರು ಅಳಿಯ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರಂತೆ ಪ್ರಾಜೆಕ್ಟ್ ಶುರು ಮಾಡೋಕೆ ಬೇಗ ನಿಮ್ಮ ಶೇರಿನ ಪಾಲ್ ಕೊಡಿ ಅಂತ ಕೇಳಿದ್ರು ಅವರು ಅಷ್ಟು ಅರ್ಜೆಂಟ್ ಮಾಡಿದ್ರೆ ಏನು ಮಾಡೋದು 2-3 ಕೋಟಿ ಎಲ್ಲಿಂದ ತರಕಾಗುತ್ತೆ ಹಾಗಂತ ನಾವು ಸುಮ್ಮನೆ ಇದ್ದರೆ ಈ ಪ್ರಾಜೆಕ್ಟ್ ಅಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತ ಅವರಿಗೆ ಅನ್ಸುತ್ತೆ ಸಿಕ್ಕ ಅವಕಾಶನು ಕೈ ತಪ್ಪ ಹೋಗುತ್ತೆ ಅದಕ್ಕೆ ಏನು ಮಾಡೋದು ವರ್ಷ ದುಡ್ಡು ಅಂತಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ನಾವು ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವರು ಬೇರೆ ಯಾರನ್ನಾದರೂ ಪಾರ್ಟನರ್ ಆಗಿ ಮಾಡ್ಕೋತಾರಂತೆ ಆಗ ಮಾಡಿದ್ರೆ ನಮಗೆ ಇನ್ಸಲ್ಟ್ ಆಗುತ್ತೆ ನಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ನನಗೂ ಅರ್ಥ ಆಗುತ್ತೆ ವರ್ಷ ಆದ್ರೆ ದುಡ್ಡನ್ನ ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಿಜಯ್ ಬಾಬುನ ಜೊತೆ ಮಾತೇ ಆಡಲಿಲ್ವಾ ಇನ್ನು ಸುಳ್ಳು ಹೇಳ ಪ್ರಯೋಜನ ಇಲ್ಲ ಫೈನಾನ್ಸ್ ತಗೊಳ್ತೀನಿ ಅಂತ ನಿಜ ಹೇಳಿಬಿಡಬೇಕು ಯಾಕ್ ವಿನಯ್ ಸುಮ್ಮನೆ ಆಗ್ಬಿಟ್ರಿ ನಿಮ್ಮನ್ನ ಒಂದು ಮಾತು ಕೇಳ್ತೀನಿ ನಿಜ ಹೇಳ್ತೀರಾ ಅದೇನ್ ಕೇಳು ವರ್ಷ ನಿಜವಾಗ್ಲೂ ನಿಮಗೆ ಈ ಪ್ರಾಜೆಕ್ಟ್ ಅಲ್ಲಿ ಆಸಕ್ತಿ ಇದೆಯೋ ಇಲ್ಲ ನನ್ನ ಕಣ್ಣು ಒರ್ಸಕ್ಕೆ ನಾಟಕ ಆಡ್ತಿದ್ದೀರೋ ಛೇಛೆ ಎಂತ ಮಾತು ಹೇಳಿದೆ ವರ್ಷ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಹೇಳು ನನ್ನಲ್ಲಿ ಆ ತರ ನಾಟಕ ಕಪಟ ಇದೆ ಅಂತ ನಾನು ನಿಮಗೆ ಯಾವತ್ತು ಆ ತರ ಮೋಸ ಮಾಡಿಲ್ಲ ಮತ್ ಯಾಕ್ ನೀವು ಪ್ರಾಜೆಕ್ಟ್ ಅಲ್ಲಿ ಆಸಕ್ತಿನೇ ತೋರಿಸ್ತಿಲ್ಲ ದುಡ್ಡು ಬೇಕು ಅಂತ ವಿಜಯ್ ಬಾಬನ ಇವತ್ತೇ ಹೋಗಿ ಕೇಳಿ ವರ್ಷ ಅಣ್ಣ ದುಡ್ಡು ಕೊಡ್ತಾನೆ ಅಂತ ನಾನು ನಿಮಗೆ ಹೇಳಿದ್ದೆ ಆದ್ರೆ ಅಣ್ಣನಿಗೆ ಈ ಪ್ರಾಜೆಕ್ಟ್ ಅಲ್ಲಿ ಆಸಕ್ತಿ ಇಲ್ಲ ಯಾಕೆ ನೀವು ಸ್ವತಂತ್ರವಾಗಿ ಪ್ರಾಜೆಕ್ಟ್ ಮಾಡಿದ್ರೆ ಅವರಿಗೆ ನೀವು ಪ್ರತಿಸ್ಪರ್ಧಿ ಆಗಿರ್ತೀರಾ ಅನ್ನೋ ಅನುಮಾನ ನಾನು ನಿಮ್ಮ ಅಣ್ಣನಿಗೆ ಛೇಛೆ ಅಣ್ಣ ಅಷ್ಟು ಕೀಳ್ಮಟ್ಟದಲ್ಲಿ ಯೋಚನೆ ಮಾಡಲ್ಲ ವರ್ಷ ಆದ್ರೆ ಇಂಡಸ್ಟ್ರಿ ಆಗಿ ತಿಳ್ಕೊಳ್ಳುತ್ತೆ ಅನ್ನೋ ಭಯ ಅವನಿಗಿದೆ ಇಷ್ಟರ ಮೇಲೂ ನಾನು ದುಡ್ಡು ಕೇಳಕ್ಕೆ ಹೋದ್ರೆ ನಮ್ಮ ಅಣ್ಣ ತಮ್ಮಂದ ಸಂಬಂಧ ಹಾಳಾಗ್ಬೋದು ಅದಕ್ಕೆ ಸದ್ಯಕ್ಕೆ ಪ್ರಾಜೆಕ್ಟ್ಗೆ ಬೇಕಾದ ಅಮೌಂಟ್ನ
ಲೋನ್ ಮಾಡೋದು ಅನ್ಕೊಂಡಿದ್ದೀನಿ. ಹಾಗಿದ್ರೆ ನೀ ಪ್ರಾಜೆಕ್ಟ್ ಮಾಡೋದು ಗ್ಯಾರಂಟಿ ಅಲ್ವಾ? ನಿನ್ನ ಅಣೆಗೂ ಮಾಡ್ತೀನಿ, ನಿನ್ನ ಕೊಟ್ಟ ಮಾತನ್ನ ಉಳಿಸ್ಕೊತೀನಿ. ಅದು ನಮ್ಮ ಮಗುವಿಗೆ ನಾವು ಕೊಡೋ ಮೊದಲನೇ ಪ್ರೆಸೆಂಟೇಷನ್ ಆಗಿರುತ್ತೆ. ನಾನು ನಂಬೋ ವರ್ಷ. ಥ್ಯಾಂಕ್ ಯು, ಥ್ಯಾಂಕ್ ಯು ವಿನಯ್. Thank you.